ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ ಭಟ್. ಚಿತ್ರದುರ್ಗದ ಬೃಹನ್ ಮಠದ ಮುರುಘಾ ಶರಣರ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪ. ಈ ಪ್ರಕರಣದ ಏನು ಪ್ರಕರಣ ದಾಖಲೆಯಾಗಿ ಪೊಲೀಸ್ ಸ್ಟೇಷನ್ನಲ್ಲಿ 3 ದಿನ ಕಳೆದಿದೆ. ಇವತ್ತು ಏನಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. 3 ದಿನ ಆದರೂ ಪೊಲೀಸರು ಯಾಕೆ ಶರಣರನ್ನು ತನಿಖೆಗೆ ಒಳಪಡಿಸಿಲ್ಲ, ಯಾಕೆ ವಿಚಾರಣೆ ಮಾಡಿಲ್ಲ, ಅದಕ್ಕಿರುವ ಅಡ್ಡಿ ಆತಂಕಗಳು ಯಾವುವು? ಈ ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ. ಮೊದಲಿಂದಲೂ ಒಂದು ಅನುಮಾನ ಇತ್ತು, ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಯತ್ನ ನಡೆಯಬಹುದು ಅಂತ. 3 ದಿನವಾದರೂ ಶರಣರನ್ನು ಬಂಧಿಸದಿರುವುದರಿಂದ ಈ ಪ್ರಶ್ನೆ ಮತ್ತೆ ಉದ್ಭವವಾಗ್ತಾ ಇದೆ. ನೀಡ್ಲ್ ಆಫ್ ಸಸ್ಪಿಷನ್ ಸರ್ಕಾರದ. ಈ ಸಂದರ್ಭದಲ್ಲಿ ಇನ್ನೊಂದು 8 ತಿಂಗಳಲ್ಲಿ ಚುನಾವಣೆ ಏನು ಬರ್ತಾ ಇದೆ, ಈ ಸಂದರ್ಭದಲ್ಲಿ ಆದಷ್ಟು ಶರಣರನ್ನು ರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಟೊಂಕ ಕಟ್ಟಿದ್ದೆ. ಅವರಿಗಿರುವ ಇನ್ನೊಂದು ಪೂರಕ ಅಂಶ ಅಂದರೆ ಕಾಂಗ್ರೆಸ್ ಕೂಡ ಈ ಬಗ್ಗೆ ಪ್ರಶ್ನಿಸುವ ಸಂಭವ ಕಡಿಮೆ, ಯಾಕೆಂದರೆ ರಾಹುಲ್ ಗಾಂಧಿಯವರೇ ಬೃಹನ್ ಮಠಕ್ಕೆ ಹೋಗಿ ಲಿಂಗ ಕಟ್ಸ್ಕೊಂಡು ಬಂದಿದ್ದಾರೆ. ಸೊ ಆದ್ದರಿಂದ ಕೂಡ ಅವರಿಗೂ ಮುಜುಗರ, ಅವರು ಪ್ರಶ್ನಿಸಲ್ಲ. ಆದ್ದರಿಂದ ಸರ್ಕಾರದ ಈ ದುರುದ್ದೇಶ ಏನಿದೆ, ಆರೋಪಿತರನ್ನು ಬಂಧಿಸದೇ ಇರುವ ಡ್ರ್ಯಾಗ್ ಮಾಡುವ ಒಂದು ಕೆಲಸಕ್ಕೆ ಎಲ್ಲಿಂದಲೂ ಕೂಡ ಪ್ರತಿಭಟನೆ ಬರಲ್ಲ. ಏನಿದೆ, ಇವತ್ತು ಕೆಲವು ಡೆವಲಪ್ಮೆಂಟ್ಗಳಾಗಿವೆ. ಈ ಡೆವಲಪ್ಮೆಂಟ್ ಸಂಖ್ಯೆ ವಿಸ್ತೃತವಾದ ವರದಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗ್ತಾ ಇಲ್ಲ, ಅದು ಸಿಗದೂ ಇಲ್ಲ. ಅದೇ ಒಬ್ಬ ಸಾಮಾನ್ಯನ ಲೈಂಗಿಕ ಹಗರಣ ಆಗಿದ್ದರೆ ಯಾವ್ದಾವುದೋ ವಿಡಿಯೋಗಳನ್ನು ಎತ್ತಿ ಹಾಕಿ ಬೆಳಗಿನ ಸಂಜೆವರೆಗೆ ಕೂರಿಸಿ ಮಾಡ್ತಾಯಿದ್ರು. ಬಟ್ ಇವರು ದೊಡ್ಡವರು, ಯಾವತ್ತೂ ಕೂಡ ಕಾನೂನು ದೊಡ್ಡವರ ಪರವಾಗಿರುತ್ತೆ, ಯಾವತ್ತೂ ಕೂಡ ಸರ್ಕಾರ ದೊಡ್ಡವರ ಪರವಾಗಿರುತ್ತೆ, ದೊಡ್ಡವರು ದೊಡ್ಡವರೇ. ಏನು ವಿಶ್ವೇಶ್ವರ ಶರಣರು ಏನಿದ್ದಾರೆ, ಮುರುಘಾ ಶರಣರು, ಅವರು ದೊಡ್ಡವರು. ಆದ್ದರಿಂದ ಅವರ ರಕ್ಷಣೆಯ ಬಗ್ಗೆ ಜಾಲವನ್ನು ಹೇಳುವ ಯತ್ನ ನಡೀತಾ ಇದೆ. ಇವತ್ತಾದ ಬೆಳವಣಿಗೆಗೆ ಏನು, ಒಂದು ಮುರುಘಾ ಶರಣರ ವಿರುದ್ಧ ಇನ್ನೊಂದು ಪ್ರಕರಣ ಆಗಲಿ, ಇದು ಬಹಳ ಮಹತ್ವದ್ದು. ಯಾಕೆಂದರೆ ಆ ಹೆಣ್ಣು ಮಗಳಲ್ಲಿ ಒಬ್ಬಳು ಪರಿಶಿಷ್ಟ ಜಾತಿಗೆ ಸೇರಿದರು. ಸೊ ಆದ್ದರಿಂದ ಅಟ್ರಾಸಿಟಿ ಕೇಸ್ ಕೂಡ ಅವ್ರ ಮೇಲೆ ಬಿದ್ದಿದೆ. ಆದ್ದರಿಂದ ಅದು ಕುಣಿಕೆ ಬಿಗಿಯಾಗ್ತಾ ಇದೆ, ನನಗೆ ಅನುಮಾನ ಇಲ್ಲ. ಆದರೆ ಪೊಲೀಸರು ಒಂದು ಕಡೆ ಕುಣಿಕೆ ಬಿಗಿಯಾಗ್ತಾ ಇದ್ದ ಹಾಗೇ ಸರ್ಕಾರ ಪೊಲೀಸರು ಬಂದಾಗ ಕುಣಿಕೆಯನ್ನು ಬಿಚ್ಚುವ ಕೆಲಸವನ್ನು, ಸಡಿಲಗೊಳಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಇನ್ನೂ ಸರಿಯಾಗಿ ಮೇಜರ್ ಆಗಿಲ್ಲ ಎಲ್ಲಿ ಈ ಒಂದು ಘಟನೆ ನಡೆದಿದೆ ಅನ್ನೋದೇನಿದೆ ಬಹಳ ಮುಖ್ಯವಾದ್ದು. ಸಾಕ್ಷ್ಯಗಳ ಸಂಗ್ರಹ ಬಹಳ ಮುಖ್ಯವಾದ್ದು. ಅದು ಯಾವಾಗೂ ಕೂಡ ನಡೀತಾ ಇದೆಯೋ ವರದಿಗಳೇ ಬರ್ತಾ ಇಲ್ಲ. ಯಾಕಂದರೆ ಮಿನಿಸ್ಟ್ರಿ ಮೀಡಿಯಾ ಈ ಒಂದು ಪ್ರಕರಣವನ್ನು ಬಿಟ್ಟು ಅದನ್ನು ಶರಣರ ಬೆಂಬಲಕ್ಕೆ ಸಮರ್ಥನೆಗೆ ನಿಂತಂತೆ ಕಾಣ್ತದೆ. ನನಗೆ ಇವತ್ತು ಬೆಳಗ್ಗೆ ಒಬ್ಬರು ಪತ್ರಕರ್ತ ಸ್ನೇಹಿತರು ಫೋನ್ ಮಾಡಿ ಅವರು ಮೆಸೇಜ್ ಅದು ಮೆಸೇಜಲ್ಲಿ ಇದ್ದಿದ್ದು ಏನು ಅಂತಂದರೆ, ಒಬ್ಬ ಸ್ಟಾರ್ ಸಂಪಾದಕರು ಸ್ವಾಮೀಜಿಗೆ ರಕ್ಷಣೆಗೆ ನಿಂತಿದ್ದಾರಂತೆ ಹೌದಾ ಅನ್ನೋ ಪ್ರಶ್ನೆಯನ್ನು ಅವರು ಆ ಮೆಸೇಜಲ್ಲಿ ಕೇಳಿದ್ರು. ನನಗೇನು ಆಶ್ಚರ್ಯ ಆಗಿಲ್ಲ. ಈ ಮಠಾಧಿಪತಿಗಳ ರಕ್ಷಣೆಗೆ ಮಾಧ್ಯಮ ನಿಲ್ಲುತ್ತೆ, ಮಾಧ್ಯಮವನ್ನು ಮಠಾಧಿಪತಿಗಳು ಪೋಷಿಸ್ತಾರೆ. ಯಾಕೆಂದರೆ ಹೇಗೆಂದರೆ ನಾನು ಕಳ್ಳ ನೀನು ಕಳ್ಳ ನಾವು ಜೊತೆಯಾಗಿರೋಣ ನಾವಿಬ್ಬರು ಸೇಫ್ ಆಗಿರ್ತೀವಿ ಅನ್ನೋದು ಇಂಟರ್ಡಿಪೆಂಡೆನ್ಸಿ ಅದ್ರ ಜೊತೆ ಸರ್ಕಾರ. ಸೊ ನನಗೆ ಆಶ್ಚರ್ಯ ಆಗಿಲ್ಲ. ನಾನು ಸ್ಟಾರ್ ಸಂಪಾದಕರು ಅಂದಾಗ ನನಗೆ ನಾನು ಸದ್ಯ ಸಂಪಾದಕರಂತೂ ಅಲ್ಲ, ನಾನು ಯಾವತ್ತು ಸ್ಟಾರ್ ಸಂಪಾದಕ ಆಗೇ ಇಲ್ಲ, TRP ಸಂಪಾದಕನೂ ಅಲ್ಲ. ನಾನು ಸತ್ಯವನ್ನು ಮಾತನಾಡಿದ್ದರಿಂದ ಸತ್ಯ ಭಾಳ ಜನರಿಗೆ ಕಹಿಯಾಗುತ್ತೆ, ನಮ್ಮನ್ನು ದ್ವೇಷಿಸುವವರು ಜಾಸ್ತಿ ಆಗ್ತಾ ಹೋಗ್ತಾರೆ, ಇವರ ಕಾರ್ಯಕ್ರಮವನ್ನು ನೋಡಬೇಡಿ ಅನ್ನೋರು ಜಾಸ್ತಿ ಆಗ್ತಾರೆ, ಇದೆಲ್ಲ ಸಾಮಾನ್ಯ. ಆದ್ದರಿಂದ ನಾನು ಸ್ಟಾರ್ ಸಂಪಾದಕ ಅಲ್ಲ. ಸ್ಟಾರ್ ಸಂಪಾದಕ ಯಾರು ಇರ್ಬೋದು ಅಂತ ಯೋಚನೆ ಮಾಡಿದೆ, ಇರುವವರೆಲ್ಲ ಸ್ಟಾರ್ ಸಂಪಾದಕರೇ. ಸೊ ಆದ್ದರಿಂದ ನನಗೆ ಆ ಸ್ಟಾರ್ ಸಂಪಾದಕರು ಯಾರು ಅಂತ ಗೊತ್ತಾಗಿಲ್ಲ. ಬಟ್ ಅವ್ರು ಕೇಳಿದ ಪ್ರಶ್ನೆ ಏನಿತ್ತು ಅಂತಂದರೆ, ನಾನು ಯೋಚನೆ ಮಾಡಿದೆ ಮುರುಘಾ ಶರಣ ಹತ್ರ ಯಾರ್ಯಾರು ಹೋಗಿ ಪ್ರಶಸ್ತಿ ತಗೊಬಂದಿದ್ದಾರೆ. ಅದು ಉದ್ದ ಪಟ್ಟಿನೇ, ಅದರಲ್ಲಿ ಸ್ಟಾರ್ ಸಂಪಾದಕರು ಇದ್ದಾರೆ, ಯಾರು ಸ್ಟಾರ್ ಹೌದಲ್ವ. ಇವತ್ತು ಪತ್ರಕರ್ತರಿಗೆ ಒಂದು ಸನ್ಮಾನ ಮಾಡುವ ಪರಂಪರೆಯನ್ನು
ಮುರುಘಾ ಶರಣರು ಇಟ್ಕೊಂಡಿದ್ದಾರೆ. ಆದ್ದರಿಂದ ನಿಂತಿರಬಹುದು, ಯಾಕೆ ದುಷ್ಟರೆಲ್ಲ ಯಾವಾಗಲೂ ಜೊತೆಯಾಗೇ ಇರ್ತಾರೆ. ದುಷ್ಟರದ್ದು ಒಂದು ಅದೊಂಥರ ಚೈನ್ ಟೈಪ್ ನಿಂತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಅವರ ರಕ್ಷಣೆಗೆ ನಿಂತಿರಬಹುದು. ನಾನು ಹೇಳಿದೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ಇದಾದ ಮೇಲೆ ಇನ್ನೊಂದು ಬೆಳವಣಿಗೆ ಇವತ್ತು ಆದದ್ದು ಅಂತ ಅಂದರೆ, ಮುರುಘಾ ಮಠದಲ್ಲಿ ಸುಮಾರು 20 ಜನ ಮಠಾಧಿಪತಿಗಳು ಜಂಟಿ ಪತ್ರಿಕಾಗೋಷ್ಠಿ ಮಾಡಿದ್ರು, ಸಭೆ ಮಾಡಿದ್ರು. ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು, ಮುರುಘಾ ಶರಣರು ಏನಿದ್ದಾರೆ ಅವರು ದೋಷ ಮುಕ್ತರಾಗಿ ಬರ್ತಾರೆ, ಅವ್ರಿಗೆ ಯಾವ ಮೂಲ ಇದೆಯೋ ಏನೋ ಗೊತ್ತಿಲ್ಲ. ಸೊ ಒಂದು ರೀತಿ ಅವರು ಮಾತನಾಡುವುದೊಂಥರ ಡಿಫೆನ್ಸ್. ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದು ಶರಣರವಾಗಿ 20 ಜನ ಮಠಾಧಿಪತಿ. ಅವರ ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ಹೇಳಿದ ಮೇಲೆ ನಮ್ಮ ಪತ್ರಕರ್ತರ ಮಿತ್ರರು ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗಳೇನಿವೆ ಅದು ಭಾಳ ರೆಲೆವೆಂಟ್ ಆದ ಪ್ರಶ್ನೆಗಳಾಗಿವೆ. ಆ ಪ್ರಶ್ನೆಗಳಿಗೆ ಸ್ವಾಮೀಜಿಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ ಈ ಪ್ರಕರಣದ ಬಗ್ಗೆ. ಸೊ ಆಕೆ ಆ ಹೆಣ್ಣು ಮಗಳ ಬಗ್ಗೆ, ಆ ಇಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಏನಂತೀರಿ ನೀವು, ಸ್ವಾಮೀಜಿಗಳ ಬಗ್ಗೆ ಬ್ಯಾಟ್ ಮಾಡ್ತಿದ್ದೀರಿ, ಬಟ್ ಆ ಹೆಣ್ಣು ಮಕ್ಕಳ ಗತಿ ಏನು ಅಂತ ಕೇಳಿದಾಗ ಒಬ್ಬ ಸ್ವಾಮಿ ಹೇಳಿದ್ರು, ಮಕ್ಕಳು ಅಂತಂದರೆ ದೇವರಿದ್ದಂತೆ ಸತ್ಯ ಹೊರಗೆ ಬರುತ್ತದೆ, ಈ ಬಗ್ಗೆ ನಾವು ಏನೂ ಮಾತನಾಡಲಾರೆ. ಈ ಸ್ವಾಮಿಗಳೆಲ್ಲ ನಾನು ಅನ್ನಲ್ಲ, ನಾನು ಅಂತ ಗೋಚನ ತಮಗೆ ತಾವೇ ಗೋಚನ ಕರ್ಕೊಳ್ತಾವೆ. ಅದು ವಿಚಿತ್ರ ಕೇಸ್ಗಳು, ಅವರೆಲ್ಲ ನಾವು ಹೀಗೆ ಮಾಡಿದ್ದೇವೆ, ನಾವು ಅಂದರೆ ಹೀಗೆ. ಅವರು ಬಹುವಚನ, ಬಹುವಚನದ ಜನ, ವಚನ ಇದೆಯೋ ಇಲ್ಲ ಗೊತ್ತಿಲ್ಲ, ಇವರು ವಚನ ಬಿಟ್ಬಿಟ್ಟವರು. ಬಹು ಮಾತ್ರ ಒಪ್ಪಿಕೊಳ್ಳುತ್ತೆ, ಬಹು ಅಂತಂದರೆ ಹಿಂದಿ ಬಹು ಅಲ್ಲ, ಹಿಂದಿ ಬಹು ಅಂದರೆ ಸೊಸೆ ಅಂತ. ಇವು ಬಹು ಮಾತ್ರ ಇಟ್ಕೊಂಡಿರ್ತಾರೆ, ಏನು ಬೇಕಾದ್ರೂ ಒಂದು ಕಡೆ ಬಹು ಮಾತ್ರ ಇಟ್ಕೊಂಡಿರ್ತಾರೆ, ವಚನ ಎಲ್ಲ ಬಿಟ್ಬಿಡ್ತಾರೆ. ವಚನ ಇದ್ದರೆ ಬಸವಣ್ಣವ್ರು ವಚನ ಇದ್ದರೆ ನೀವು ಮಾಡಲ್ಲ, ಒಟ್ಟಿ ಬಿಟ್ಟು ಅಂತ ಹೇಳಿದ್ರು. 2-3 ಬಾರಿ ಎದ್ದು ಹೊರಟು ಪತ್ರಕರ್ತರು ಬಿಟ್ಟಿಲ್ಲ, ಮತ್ತೆ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಮಾಡಿ ಮತ್ತೆ ಬಂದು ಕೂತರು. ನಾವೀಗ ಏನು ಹೇಳಲಾರೆ, ಈ ಪ್ರಕರಣವು ಈಗ ನ್ಯಾಯಾಲಯದ ಮುಂದಿದೆ, ಆದರೆ ಶರಣರು ಈ ಪರೀಕ್ಷೆಯಲ್ಲಿ ಪಾಸಾಗಿ ಬರುತ್ತಾರೆ. ಹಾಂ, ಪರೀಕ್ಷೆಯಲ್ಲಿ ಶರಣರು ಪಾಸಾಗಿ ಬರ್ಬೋದು, ಯಾಕಂದರೆ ಈ ಪರೀಕ್ಷೆ ಬರೆಸುವವರು ಯಾರು ನಮಗೆ ಗೊತ್ತಿದೆ, ಅದ್ರ ಜೊತೆಗೆ ಆನ್ಸರ್ ಪೇಪರನ್ನು ನೋಡುವವರು ಯಾರು ಗೊತ್ತಿದೆ. ಈ ಆನ್ಸರ್ ಪೇಪರ್ ನೋಡುವವರು, ಪರೀಕ್ಷೆ ಬರೆಸುವವರು, ಅವ್ರ ನಡುವಿನ ಆಂತರಿಕ ಸಂಬಂಧಗಳು, ಅವರ ರಕ್ಷಣೆಗೆ ನಿಂತ ಮಾಧ್ಯಮ. ಸೊ ಹೀಗೆಲ್ಲ ಇರೋದ್ರಿಂದ ಶರಣರು ಪರೀಕ್ಷೆಯಲ್ಲಿ ಪಾಸಾಗಿ ಬರ್ತಾರೋ ಏನೋ ಗೊತ್ತಿಲ್ಲ, ನನಗೆ ಆ ಚಾನ್ಸಸ್ಸು ಜಾಸ್ತಿ ಕಾಣ್ತದೆ. ಆದರೆ ಬಹುಮುಖ್ಯವಾದ ಪ್ರಶ್ನೆ, 3 ದಿನಗಳಾದರೂ ಕೂಡ ಮುರುಘಾ ಶರಣರನ್ನು ಪೊಲೀಸರು ಯಾಕೆ ಬಂಧಿಸಿಲ್ಲ? ದಟ್ಸ್ ಅ ಫಸ್ಟ್ ಕ್ವೆಶನ್. ಸೆಕೆಂಡ್, ಅಲ್ಲಿ ಏನು ಪ್ರಕರಣ ನಡೆದಿದೆ, ಕ್ಷಣ ಸಾಕ್ಷ್ಯಗಳ ಸಂಗ್ರಹ ಪ್ರಾರಂಭ ಆಗಬೇಕು. ಆದರೆ ಸಾಕ್ಷ್ಯಗಳನ್ನು ಸಂಗ್ರಹಿಸದೇ ಯಾರು ಆರೋಪಿತರಿದ್ದಾರೆ ಅವರಿಗೆ ಸಾಕ್ಷ್ಯಗಳನ್ನು ನಾಶಪಡಿಸುವ ಎಲ್ಲ ಅವಕಾಶ ಕಲ್ಪಿಸಲಾಗಿದೆ. ಇದು ಹಾಸ್ಟೆಲ್ನಲ್ಲಿ ಪ್ರಕರಣ ನಡೆದಿದೆ ಅಂದಾಗ ತಕ್ಷಣ ಹಾಸ್ಟೆಲ್ ಲಾಕ್ ಮಾಡಬೇಕು, ಅಲ್ಲಿ ಬೇರೆಯವರ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಅದರ ಜೊತೆಗೆ ಅದೇ ಸ್ಥಳದಲ್ಲಿ ಆರೋಪಿತರಿದ್ದಾರೆ, ಅವರು ಪ್ರಬಲರು, ಶಕ್ತಿವಂತರು, ಅವರು ನಮ್ಮ ನಿಮ್ಮ ಸಾಮಾನ್ಯ ಮನುಷ್ಯ ಆಗಲ್ಲ, ಎಲ್ಲ ರೀತಿ ರಾಜಕೀಯ ಶಕ್ತಿ, ಇದರ ಶಕ್ತಿ ಎಲ್ಲವೂ ಇದೆ. ಸೊ ಆ ಕಾರಣಕ್ಕಾಗಿ ಆರೋಪಿತರು ಸಾಕ್ಷ್ಯಗಳನ್ನು ನಾಶಪಡಿಸುವ ಎಲ್ಲ ಸಾಧ್ಯತೆಯನ್ನು ಇದೆ, ಅದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಿದ್ದಾರೆ. ಇನ್ನೂ ಬಂಧಿಸಲ್ಲ, ವಿಚಾರಣೆಗೆ ಒಳಪಡಿಸಲ್ಲ, ಏನೂ ಇಲ್ಲ. ಫೋಕ್ಸ್, ಕಾನೂನಿನ ಅನ್ನ ಇಲ್ಲಿ ಇಂಪ್ಲಿಮೆಂಟೇ ಆಗ್ತಾ ಇಲ್ಲ. ಈಗ ಇನ್ನೊಂದು ಸೆಕ್ಷನ್ ಸೇರಿದೆ, ಅಟ್ರಾಸಿಟಿ ಕೇಸ್ ಕೂಡ, ಅದ್ರ ಮೂಲಕ ಅದರ ಕುರಿತು ಕೂಡ ತನಿಖೆ ನಡೀಬೇಕು, ಅದು ಕೂಡ ಇಲ್ಲಿ ನಡೀತಾ ಇಲ್ಲ. ಇದನ್ನು ನಾವು ಯಾವ ರೀತಿ ವಿಶ್ಲೇಷಣೆ ಮಾಡೋಣ? ಆರೋಪಿತರನ್ನ ತಪ್ಪಿಸುವ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳೋಣವೆ? ಇಲ್ಲ ಅಂತ ಹೇಳೋದಕ್ಕೆ ಏನು ಸಾಕ್ಷ್ಯಾಧಾರಗಳಿವೆ ನಮ್ಮ ಬಳಿ? ಯಾವುದು? ಇದರ ನಡುವೆ ಕೂಡ ನಾವು ಸಮಾಧಾನ ಪಡುವ ಕೆಲವು ಅಂಶಗಳಿವೆ. ಒಂದು, ಚಿತ್ರದುರ್ಗದಲ್ಲಿ ಏನು ದಲಿತ ಸಂಘರ್ಷ ಸಮಿತಿ ಸ್ವಾಮೀಜಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿತು. ಇದು ಬಹಳ ಪೂರಕವಾದದ್ದು,
ನಾವೆಲ್ಲ ಸ್ವಾಗತಿಸಬೇಕಾದ್ದು ಅಂತ ನಾನು ಅನ್ಕೊಂಡಿದ್ದೇನೆ. ಕರ್ನಾಟಕದಲ್ಲಿ ದಲಿತ ಸಂಘ ಸಮಿತಿ ಅದರ ಹೆಜ್ಜೆ ಗುರುತುಗಳು ಬಹಳ ಅದ್ಭುತವಾಗಿದೆ. ಹಾಗೆಯೇ ಐತಿಹಾಸಿಕವಾದ ಹೋರಾಟಗಳನ್ನು ಡಿ ಎಸ್ ಎಸ್ ಮಾಡಿ ಬಂದಿದೆ. ಮಧ್ಯೆ ಮಧ್ಯೆ ಬೇರೆ ಬೇರೆ ಕಾರಣಕ್ಕಾಗಿ ಡಿ ಎಸ್ ಎಸ್ ಹಲವು ಗುಂಪುಗಳಾದವು. ಡಿ ಎಸ್ ಎಸ್ ಅನ್ನು ಒಡೆಯುವುದಕ್ಕೆ ಯಾರು ಪ್ರಯತ್ನ ಮಾಡಿದ್ರು, ಎಲ್ಲ ಚಳವಳಿಗಳನ್ನು ಒಡೆಯುವುದಕ್ಕೆ ಪ್ರಭುತ್ವರೋ ರಾಜಕಾರಣಿಗಳು ಯತ್ನ ಮಾಡ್ತಿರ್ತಾರೆ, ಒಡೆದು ಹೋಗ್ಬಿಡ್ತಾರೆ ಸಲ. ಸೊ ಆದರೆ ಅವರು ಇವತ್ತು ಪ್ರತಿಭಟನೆ ಮಾಡಿದ್ದು. ಅದ್ರ ಜೊತೆಗೆ ಹೊಳಲ್ಕೆರೆ ಸಮೀಪ ಅಲ್ಲಿ ಶಿವಶರಣ ಮೂರ್ತಿಯನ್ನು ಕಡಗಲಾಗಿತ್ತು ಅಂತ ನಾನು ವರದಿ ಬಂದಿದೆ. ದಟ್ ಮೀನ್ಸ್ ಪ್ರತಿಭಟನೆ ಇದೆಯಲ್ಲ ಸ್ಲೋಲಿ ವಿಸ್ತೃತವಾಗ್ತಾ ಇದೆ. ಯಾರು ಏನೇ ಸುಳ್ಳು ಹೇಳ್ಕೊ ಬರಲಿ, ಅಲ್ಲಿ ಮುರುಘಾ ಶರಣರು ಅಲ್ಲಿ ಹೇಗಿದ್ರು ಅಂತ ಅಂದರೆ ಅಲ್ಲಿರುವವರಿಗೆ ಗೊತ್ತಿದ್ದೇ ಇರುತ್ತೆ. ಶಿವಶರಣರು ಮತ್ತು ಅವರ ಸುತ್ತಮುತ್ತ ಶರಣರ ಸುತ್ತಮುತ್ತ ಇದ್ದ ಜನ ಹೇಗಿದ್ರು ಅದು ಎಲ್ಲಿ ಬೇಕಾದರೂ ಮುಚ್ಚಿರಬಹುದು. ಆದರೆ ಅಲ್ಲಿರುವವರಿಗೆ ನೋಡುವವರಿಗೆ ಮಠಕ್ಕೆ ಹೋಗುವವರಿಗೆ ಅವರಿಗೆಲ್ಲ ಗೊತ್ತಿರುತ್ತೆ. ಗೊತ್ತಿದ್ರು ಏನನ್ಕೋತಾರೆ, ಶರಣರು ದೊಡ್ಡವ್ರು ಕಾಣಲಿ, ಅವ್ರ ದೇವರ ಅವತಾರ ಇದ್ದಂಗಿದೆ ಅಂತ ಜನ ಸುಮ್ಮನೆ ಇರ್ತಾರೆ, ಮೂರ್ತ ಜನ. ಇನ್ನೊಂದು ಇದೇ ರೀತಿಯ ಲೈಂಗಿಕ ಹಗರಣದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಸ್ವಾಮಿ ಬರುತ್ತಾರೆ, ಅವ್ರು ರಾಮನ ಅವತಾರ ಅಂತಿದ್ರು, ಹೋಗುದಪ್ಪ ರಾಮನ ಅವತಾರ, ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಅಂತ ಮಾಡ್ತಾ ಇದ್ರು. ಅಲ್ಲಿಗೆ ಯಾವ್ಯಾವ ಹೆಣ್ಮಕ್ಳು ಏನು ಕತೆ ಆಯಿತು ಅಂತ ಅಲ್ಲಿದ್ದವರು ಇರ್ಬೋದಿದೆ. ಆದರೆ ಅವರು ಮಹಾನ್ ಪ್ರಬಲ ಸ್ವಾಮಿಗಳು. ಸೊ ಅವರ ಪ್ರಕರಣದಲ್ಲಿ ಆರು ಜನ ನ್ಯಾಯಾಧೀಶರು ಕೊಟ್ಟಾದ್ರು, ನಮಗೆ ನ್ಯಾಯ ಕೊಡೋಕ್ಕಾಗಲ್ಲ ಅಂತ ನಡೆದಿದ್ದು. ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ವಿಚಾರಣೆಯ ಹಂತದಲ್ಲೇ ಇದನ್ನು ಮುಚ್ಚಿ ಹಾಕುವ ಎಲ್ಲ ಯತ್ನ ನಡೆದಿದೆ, ಅನುಮಾನವೇ ಇಲ್ಲ. ಮೂರು ದಿನ ಆದರೂ ಆರೋಪಿತರ ಬಂಧಿತ ಆಗಿಲ್ಲ. ಒಂದು ಕಡೆ ಸ್ವಾಮೀಜಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, 20 ಜನ ಸ್ವಾಮಿಗಳು ಸರ್ಕಾರಗಳ ಹಂಗಿರ್ತಾರೆ, ಸ್ವಾಮಿಗಳಿಗೆ ತಲೆ ಬಾಗುತ್ತವೆ, ನ್ಯಾಯಕ್ಕೆ ತಲೆ ಬಾಗಲ್ಲ. ಯಾಕೆಂದರೆ ಸ್ವಾಮಿಗಳಿಂದ ಭಕ್ತರಿರ್ತಾರೆ, ಭಕ್ತರು ಒಂದೊಂದು ಓಟು ಮತ ರಾಜಕಾರಣ. ಈ ಕಾರಣಕ್ಕಾಗಿ ಸೊ ಮಠಾಧೀಶರೆಲ್ಲ ಹಿಂದೆ ನಿಂತ ಮೇಲೆ ಸರ್ಕಾರ ಮಾಧ್ಯಮ ಎಲ್ಲ ಜೊತೆಯಾಗಿ ಕೇಸನ್ನು ಮುಗಿಸುವ ಯತ್ನವನ್ನು ಮಾಡ್ತಾರೆ ಇವತ್ತು ಹಾಗೆ. ಆದರೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಂಬಿದ್ದೇನೆ. ಅದೇ ರೀತಿ ಮಠದ ಪರಂಪರೆಗಳ ಮೇಲೆ ಅದರ ಬಗ್ಗೆಯೂ ಕೂಡ ಯೋಚಿಸಬೇಕಾಗಿದೆ. ಇಂತಹ ಮಠ ಪರಂಪರೆ ನಮಗೆ ಬೇಕಾ? ಮಠದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಮುಗ್ಧ ಜನರನ್ನು ಲೈಂಗಿಕವಾಗಿಯೂ ಶೋಷಿಸುವ ಒಂದು ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಆರೋಗ್ಯಪೂರ್ಣ ಮನಸ್ಸಿನವರು ಪ್ರಶ್ನಿಸಬೇಕು, ಇದು ನಮಗೆ ಬೇಕಾ? ಅದರಂತೆ ಪ್ರತಿಭಟನೆಗಳು ಜಾಸ್ತಿ ಆಗಬೇಕು ಎಂದು ಚಿತ್ರದುರ್ಗದಲ್ಲಿ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿಯವರು ಏನು ಒಂದು ಪ್ರತಿಭಟನೆ ಮಾಡಿದ್ರು, ಈ ಪ್ರತಿಭಟನೆ ರಾಜ್ಯಾದ್ಯಂತ ಹಾಕಬೇಕು, ಆವಾಗ ಮಾತ್ರ ಸರ್ಕಾರ ಕಾನೂನಿನ ಮೂಲಕ ನಡೆದುಕೊಳ್ಳೋಕೆ ಸಾಧ್ಯ. ಪೊಲೀಸರು ಅವಾಗ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಾರೆ, ಅದಿಲ್ಲ ಅಂದರೆ ಈ ಕೇಸನ್ನು ಮುಳುಗಿಸಾಕ್ತಾರೆ. ಅದರ ಜವಾಬ್ದಾರಿಯನ್ನು ಈ ರಾಜ್ಯದ ಎಲ್ಲ ಆರೋಗ್ಯಪೂರ್ಣ ಮನಸ್ಸುಗಳು ಕೂಡ ಏನಿದ್ದಾರೆ ಅದರ ಜವಾಬ್ದಾರಿಯನ್ನು ಬರಬೇಕಾಗತ್ತೆ. ಈಗ ಎಲ್ಲರೂ ಪ್ರತಿಭಟಿಸಬೇಕು, ಸಾಹಿತಿಗಳು, ಕಾರ ರೈತರು, ಪ್ರತಿಯೊಂದು ಕೂಡ ಈ ಪ್ರಕರಣದಲ್ಲಿ ಪ್ರತಿಭಟಿಸಬೇಕು. ಮತ್ತು ಸರ್ಕಾರ ಹಾಗೂ ಪೊಲೀಸರು ದಾರಿ ತಪ್ಪದಂತೆ ಪ್ರಕರಣವನ್ನು ಮುಚ್ಚಿ ಹಾಕದಂತೆ ತಡೆಯಬೇಕಾದ್ದು ಇವತ್ತಿನ ಅಗತ್ಯ ಅಂತ ಹೇಳ್ತಾರೆ. ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.